ಬಡತನದಲ್ಲಿ ಅರಳಿದ ಪುಟ್ಟ ಪ್ರತಿಭೆ ಸುಷ್ಮಿತಾ ಗಾಣಿಗೇರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಆಳ್ವಾಸ್ ಮೂಡಿಬಿದಿರಿ ಶಾಲೆಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವ ಮೂಲಕ ಶಾಲೆಗೆ ಹಾಗೂ ತನ್ನ ಊರಿಗೆ ಕೀರ್ತಿ ತಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಡೆಸುವ ಉಚಿತ ಶಿಕ್ಷಣ ಪ್ರವೇಶಕ್ಕೆ ಹದಿಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ಅದರಲ್ಲಿ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದ ಬಡ ಕುಟುಂಬದ ನಿಂಗಪ್ಪ ಪಡೆಪ್ಪ ಗಾಣಿಗೇರಿವರ ಮಗಳಾದ ಕುಮಾರಿ ಸುಷ್ಮಿತಾ ಇವರು ಬಡತನವಿದ್ದರೂ ವಿದ್ಯಾಭ್ಯಾಸದ ಕಡೆ ಗಮನಹರಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಾಲೂಕು ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಅದೇ ರೀತಿಯಾಗಿ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೆಂದರೆ ತಾಲೂಕಿನ ತುಂಬಾ ಒಳ್ಳೆಯ ಗೌರವವಿದೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡಿಸಲು ಬಹಳ ಶ್ರಮಿಸುತ್ತಾರೆ ಅದೇ ರೀತಿ ಹಿಂದಿ ಭಾಷೆಯಲ್ಲಿ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯ ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಲಕ್ಷ್ಮೀ ಪಾಟೀಲ್ ಸಾಕ್ಷಿ ಕನ್ನಡನವರ್ ಅಮೋಕ್ ಭಜಂತ್ರಿ ಹರೀಶ್ ಗಾಣಿಗೇರ್ ಹಾಗೂ ಕುಮಾರಿ ಸುಷ್ಮಿತಾ ಇವರಿಗೆ ಗ್ರಾಮದ ಸಮಸ್ತ ಗುರು ಹಿರಿಯರು ಅಭಿನಂದನೆ ತಿಳಿಸಿದ್ದಾರೆ ಗುರುಗಳಾದ ಎಚ್ ಕೊಪ್ಪದ್ ಹಾಗೂ ವರ್ಗ ಶಿಕ್ಷಕರಾದ ಜಿಎಸ್ ಕನ್ನಣ್ಣನವರ್ ಸಿಬ್ಬಂದಿ ವರ್ಗದವರು ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಕುಂಬಾರ್ ವೆಂಕನಗೌಡ ಪಾಟೀಲ್ ವಿಠಲ್ ಕಂಬಾರ್ ಸೇರಿದಂತೆ ಸರ್ವ ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಹೊಸಕೋಟೆ